ನಮಸ್ಕಾರ, ಎಟಿವಿ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಜಯನಗರದಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಭತ್ತ ಬೆಳೆಗಾರ ರೈತರ ಸಮಾವೇಶವನ್ನು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಉದ್ಘಾಟಿಸಿದರು. ನಮ್ಮ ವಿಜಯಕರ್ನಾಟಕ ದಿನಪತ್ರಿಕೆ ಸೂಪರ್ ಸ್ಟಾರ್ ರೈತ ಅಂತ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅವರನ್ನ ಸೂಪರ್ ಸ್ಟಾರ್ ಅಂತ ಕರೆದಿದ್ದೀವಿ. ಅಷ್ಟೇ ಯಾಕೆ ಒಂದು ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಚಾಂಪಿಯನ್ ಆದರೂ ಕೂಡ ನಾವು ಅವರನ್ನ ಸೂಪರ್ ಸ್ಟಾರ್ ಶಾಸಕರು ಆದಂತಹ ವೆಂಕಟರಾವ್ಗಳು ರೈತರನ್ನ ಬೆನ್ನತ್ತಿ ಬಿಟ್ಟಿದ್ದಾರೆ. ಬೆಂಬಲ ಪಿಸಾಚಿ ಅಂತೆ ರೈತರ ಹಿಂದೆ ಸಮಸ್ಯೆಗಳು ಬೆಳೆದಿದ್ದವು. ನಾವು ನೋಡ್ತಾ ಇದ್ದೇವೆ ಭಾರತದಲ್ಲಿ 175 ಜನ ರೈತರಿದ್ದಾರೆ. ಆದರೆ ಭಾರತದ ರೈತರಿಗೆ ಒಂದು ದಾರಿ ಬರ್ತದೆ, ಇಂಡಿಯನ್ ಫಾರ್ಮರ್ಸ್ ಆರ್ ಕ್ಯಾಪಿಟಲ್ ವಿತ್ ಮಾನ್ಸೂನ್. ನಾವು ಭಾರತ ದೇಶದ ರೈತರು ಮಾನ್ಸೂನ್ ಮಳೆಯ ಮೇಲೆ ಜೂಜಾಟವನ್ನು ಆಡ್ತಾ ಇದ್ದೇವೆ. ಜೂಜಾಟದಲ್ಲಿ ಬಂದು ನಿಮಗೆ ಪತ್ರ ಬಂತು ಹೋದ್ರೆ ಹೋಗಿ ಅದರಲ್ಲೂ 3 ಕಾರ್ಡ್ಸ್ ಕ್ಯಾಪಿಟಲ್ ಅಂದರ್ಬಾದ ಯಾಕೆಂದ್ರೆ ನಾನು ಪೊಲೀಸ್ ಆಗಿ ಗೊತ್ತಿವೆಲ್ಲ ಹೇಳ್ತಿದ್ವಿ. ಸೊ ಆ ರೀತಿ ರೈತ ಆಕಾಶವನ್ನು ನೋಡಿದ್ರೆ ಬೆಳಿಬೇಕು. ನಾವು ಆಕಾಶ ನೋಡಿಕೊಂಡು ಬಿಪಿ ಭೂಮಿಗೆ ಬೀಜ ಹಾಕ್ತೀವಿ, ಆಕಾಶ ನೋಡಿ ಬೆಳಿತೀವಿ. ಆಕಾಶದಲ್ಲಿ ಮೋಡಗಳು ತಪ್ಪಾಗಿ ಮಳೆ ಬಂದ್ರೆ ಬೆಳೆ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ಅದರಲ್ಲೂ ನಿನ್ನೆ ಈ ತಿಂಗಳಲ್ಲಿ ಗಂಗಾವತಿ ಭಾಗದಲ್ಲಿ ತಿಳಿದುಬರುವಂತ ದೊಡ್ಡ ಸಮಸ್ಯೆ ನಿನ್ನೆ ನನ್ನ ಗಮನಕ್ಕೆ ಬಂದಿದೆ. 25-30 ದಿವಸದಲ್ಲಿ ಭತ್ತ ಹೊಳೆ ಆಗಿದೆ, ಚಪ್ಪಳೆ ಹೊಡೆಯದಲ್ಲ. ನಾನು ಬಹಳ ನೋವಿನ ಸಂಗತಿ, ರೈತ ಕಣ್ಣೀರಿನ ಹಾಕುವಂತ ಒಂದು ಸಂಗತಿ. ಇದಕ್ಕೆ ಕಾರಣ ಏನು ಅಂತೇಳಿ ನಿನ್ನೆ ನಾನು ಕೇಳಿದೆ. ರಾತ್ರಿ ನನಗೆ 10 ಗಂಟೆಗೆ ಮೆಸೇಜ್ ಬಂತು, ಈ ತರ ಗಂಗಾವತಿಯಲ್ಲಿ 1 ತಿಂಗಳಲ್ಲಿ ಭತ್ತ ಹೊಡೆ ಆಗಿದ್ದಾವೆ, ಇದರಿಂದ ತೊಂದರೆ ಆಗಿದೆ ಅಂತ. ನಾನು ತಕ್ಷಣ ಜೆಡಿ ಅವ್ರನ್ನ ಸಂಪರ್ಕ ಮಾಡಿದ್ದೆ, ಮಾಡಿ ಕೇಳಿದೆ ಏನೇನಾಗಿದೆ ಯಾಕೆ ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು ಇಲ್ಲ, ಹವಾಮಾನ ವೈಪರೀತ್ಯದಿಂದ ಈ ರೀತಿ ಆಗಿದೆ. ಅಂದ್ರೆ ಅಲ್ಲಿ ಕೂಡ ನೋಡಿ ಮಳೆ ಒಂದೇ ನೋಡಿ ನಾವು ಬೆಳೆಯೋದಿಲ್ಲ, ಹವಾಮಾನ ಕೂಡ ನಮಗೆ ತೊಂದರೆ ಮಾಡ್ತದೆ. ಇವೆಲ್ಲವನ್ನ ತಡ ಬಂದಾಗ ರೈತ ಮಾತ್ರ ಬದುಕಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಇಂಡಿಯನ್ ಸ್ಟ್ಯಾಂಡರ್ಡ್ ಸರ್ವೆ ಪ್ರಕಾರ 148 ಜನ ರೈತರ ಮಕ್ಕಳು ಇವತ್ತು ಬೇಸಾಯವನ್ನ ಬಿಟ್ಟು ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಬುದ್ಧಿವಂತಿಕೆ ತಗೊಂಡವರು ಇವತ್ತು ನಮ್ಮ 4 ಕೃಷಿ ವಿಶ್ವವಿದ್ಯಾಲಯ ಇದೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಇವತ್ತು ಭತ್ತದ ಬೆಳೆ ಬೆಲೆ ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬೆಳೆ ಜಾಸ್ತಿ ಆಗಿದೆ, ಬಳಸೋದು ಕಡಿಮೆ ಆಗಿದ್ದಾರೆ. ಆದ್ರೆ ಪಂಜಾಬಲ್ಲಿ ಅತಿ ಹೆಚ್ಚು ಭತ್ತವನ್ನ ಬೆಳೀತಾರೆ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ 21 ರೂಪಾಯಿಗಳಲ್ಲಿ ಪಂಜಾಬ್ ರೈತರು ಭತ್ತವನ್ನು ಕೊಟ್ಟು ನಮಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಕೇಂದ್ರ ರಾಜ್ಯ ಸರ್ಕಾರದವರು 3 ರೂಪಾಯಿಗೆ ನಾವು ಇವತ್ತು 7 ಕೆಜಿ ಅಕ್ಕಿಯನ್ನ ಪುಕ್ಕಟೆ ಕೊಡುಗೆ ಮಾಡ್ತೀವಿ. ಅದು ಪಂಜಾಬ್ ಭತ್ತ ಕೊಡ್ತೀವಿ ಹೊರತು ನಮ್ಮ ಗಂಗಾವತಿ ರೈತರು ಭತ್ತ ಕೊಡ್ತಾ ಇಲ್ಲ, ಕೊಪ್ಪಳದ ರೈತರು ಕೊಡ್ತಾ ಇಲ್ಲ. ಈ ಯಾವುದೇ ರಾಜ್ಯಗಳು ಶಿವಮೊಗ್ಗ ಇರ್ಬೋದು ಮಂಡ್ಯ ಯಾವ ರೈತರು ಭತ್ತವನ್ನು ಕೂಡ ಸರ್ಕಾರ ಪರ್ಚೇಸ್ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಉಳಿದಿರುವಂತಹ ನೀತಿ ಈ ರೀತಿ ಏನಂತ ಹೇಳಿದ್ರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಅದನ್ನು ಕೇಳ್ತಾ ಇಸ್ರೇಲ್ ಪದ್ಧತಿಯನ್ನು ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅಲ್ಲಿ 15 ಲಕ್ಷ ಟನ್ ಮಾಡಿದ್ದೀವಿ.
ಗಂಗಾವತಿಯ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದಲ್ಲಿ ವಸ್ತು ಸಂಗ್ರಹಾಲಯಗಳ ಸಂರಕ್ಷಣೆ ಕುರಿತು ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಡಾ ತುಕಾರಾಮ್ ಪೂಜಾರಿಯವರು ವಿಶೇಷ ಉಪನ್ಯಾಸ ಮಂಡಿಸಿದರು. ಸಂರಕ್ಷಣೆ ಮಾಡಬೇಕು, ಅದರ ಮುಂದೆ ನಮಗೆ ಏನು ಅನುಕೂಲತೆ ಇದೆ ಅನ್ನೋದ್ರ ಬಗ್ಗೆ ಒಂಥರ ಡಂಪಿಂಗ್ ಯಾರ್ಡ್ ಆಗಿದೆ. ಎಲ್ಲರೂ ಬಂದು ಕಸ ಅಲ್ಲೆಲ್ಲ ಹಾಕೊಡ್ತಾರೆ. ಅರಮನೆ ಪ್ರದೇಶನ ಕೂಡ ಸಂರಕ್ಷಣೆ ಮಾಡುವಷ್ಟು ವ್ಯವಧಾನ ಜನಕ್ಕಿಲ್ಲ. ಸಂಶೋಧನೆ ಒಳಗಾಗಬೇಕು, ನಮ್ಮನ್ನು ನಾವು ಸಂಶೋಧನೆ ತೊಡಸ್ಕೊಳ್ಬೇಕು. ಹಾಗಾದಾಗ ಮಾತ್ರ ನೀವು ಒಬ್ಬ ಸಂಶೋಧಿಯಿಂದ ಸರ್ ಜೊತೆಗೆ ನಾವು ಎಮ್ ಓಯ್ ಮಾಡ್ಕೊಡೋದು ಒಳ್ಳೆಯದು. ಸೊ ಮುಂದಿನ ಸರ್ ನಾವು ಎಮ್ ಓಯ್ ಮಾಡ್ಕೊಡ್ತೀವಿ ಸರ್, ನಿಮ್ಮ ಮ್ಯೂಸಿಯಂ ನಾವು ಭೇಟಿ ಕೊಡ್ತೀವಿ. ಅವರು ಪ್ರತಿಫಲ ಬಯಸ್ತಾ ಇಲ್ಲ. ಆ ಗುರುಗಳನ್ನ ಮತ್ತು ಇತಿಹಾಸದ ಭಾಗಗಳನ್ನ ರಚಿಸಬೇಕು ಅನ್ನೋದೇ ಒಂದು ಮದಾಸೆ. ಆ ನಿಮ್ಮ ಮದಾಸೆ ನಾವು ಕೈ ಜೋಡ್ತೀವಿ ಸರ್. ನಿಮ್ಮ ಸಂಗ್ರಹಕ್ಕೆ ನಾವು ಭೇಟಿ ಕೊಡ್ತೀವಿ. ಬಹಳ ವಸ್ತು ಸಂಗ್ರಹಕ್ಕೆ ಹೋಗಿ ಭೇಟಿ ಕೊಟ್ಟು ವಸ್ತುಗಳ ಸಂಗ್ರಹಣ ಬಗ್ಗೆ ಇತಿಹಾಸದ ಬಗ್ಗೆ. ಹಾಗಾಗಿ ಈ ಅಲ್ಪ ಅವಧಿಯೊಳಗೆ ಮೂರು ವಿಚಾರವನ್ನ ಮುಂದಿಟ್ಟುಕೊಂಡು ನಾನು ಮಾತಾಡಬೇಕಾದಂತ ಅನಿವಾರ್ಯತೆ ಇದೆ. ಆದರೆ ಸಂದರ್ಭ ಅದಕ್ಕೆ ಪೂರಕವಾಗಿಲ್ಲ ಅಂತ ನಾನು ಹೇಳಬೇಕಾಗಿದೆ. ನಾನು ಒಬ್ಬ ಉಪನ್ಯಾಸಕನಾಗಿದ್ದುಕೊಂಡು ದೊಡ್ಡವರಿಗೆ ಮಕ್ಕಳಿಗೆ ಪಾಠ ಮಾಡುವುದು ಅಂತಂದ್ರೆ ಕ್ಯಾಂಟೀನಿಂದ ಬರುವ ಗೋಳಿ ಬಜೆಯ ಒಂದು ಏನು ಪರಿಮಳ ನಮ್ಮನ್ನು ನಮ್ಮ ಗಮನವನ್ನು ಅರ್ಥ ಸೆಳೀತದೆ, ತಪ್ಪಲ್ಲ. ಆದರೆ ನಾನು ದೂರದಿಂದ ಬಂದಿದ್ದೇನೆ, ದಯವಿಟ್ಟು ಒಂದು ಗಂಟೆಗಳ ಕಾಲ ಮಾತುಗಳನ್ನ ಪಾಟೀಲ್ ಪುಟ್ಟಪ್ಪ ಅವರ ಹೆಸರು ಕೇಳಿದ್ರೆ ಅಂದ್ರು. ವಿದೇಶ ಪ್ರವಾಸಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು? ಜರ್ಮನಿಗೆ ಹೋದ್ರು. ಜರ್ಮನಿಗೆ ಹೋದ್ರೆ ಅಲ್ಲಿಯ ಒಂದು ಪುರಾತನವಾದ ಕೋಟೆಯ ಬಗ್ಗೆ, ಸ್ಟುಟ್ಗಾರ್ಟ್ ನಗರದಲ್ಲಿ ಒಂದು ಪುರಾತನವಾದಂತಹ ಕೋಟೆ ಇದೆ ಜರ್ಮನಿಯಲ್ಲಿ ಅಂತ ಕೇಳಿದ್ರು. ಅದನ್ನ ನೋಡ್ಬೇಕು ಅನ್ನೋ ಇವರ ಕುತೂಹಲ. ದುಭಾಷೆಯಲ್ಲಿ ಅಂದ್ರೆ ದುಭಾಷೆ ಅಂದ್ರೆ ಭಾಷೆ ಅಂತ ತರ್ಜುಮೆ ಮಾಡಿ ಹೇಳುವರು. ಅವನಲ್ಲಿ ಹೇಳಿದ್ರು, ನಾವು ನಿಮ್ಮ ಸ್ಟುಟ್ಗಾರ್ಟ್ ನಗರಕ್ಕೆ ಹೋಗಬೇಕು, ಅಲ್ಲಿಯ ನಿಮ್ಮ ಪುರಾತನವಾದ ಕೋಟೆಯನ್ನು ನೋಡ್ಬೇಕು. ದುಭಾಷೆ ಸರಿ ಅಂತ ಹೋಗೋ ನಾವು. ಹೋದ್ರು ಆ ಸ್ಟುಟ್ಗಾರ್ಟ್ ನಗರದಲ್ಲಿಯ ಪುರಾತನವಾದ ಜರ್ಮನಿಯ ಅದ್ಭುತವಾದ ಕೋಟೆಯನ್ನು ನೋಡಿ ಆನಂದ ಪಟ್ಟರು. ಮತ್ತೆ ಪುನಃ ದುಭಾಷೆಗೆ ಹೇಳಿದ್ರು, ಪುಣ್ಯವಂತರಪ್ಪ ನೀವು. ಯಾಕೆ ಅಂತಂದ್ರೆ ಎರಡನೆಯ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಅರ್ಧಕರ್ಣ ಜರ್ಮನಿ ಅಥವಾ ಅದಕ್ಕಿಂತಲೂ ಹೆಚ್ಚು ನಾಶವಾಗಿ ಹೋದ ಸಂದರ್ಭದಲ್ಲಿ ಈ ಸ್ಟುಟ್ಗಾರ್ಟ್ ನಗರದ ನಿಮ್ಮ ಪುರಾತನ ಕೋಟೆ, ನಿಮ್ಮ ಪರಂಪರೆಯ ಅಥವಾ ನಿಮ್ಮ ಇತಿಹಾಸದ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಈ ಕೋಟೆ ಹಾಗೆ ಉಳಿದಿದೆಯಲ್ಲ, ಪುಣ್ಯವಂತ ನೀವು. ಆಗ ಅವ ಹೇಳ್ತಾನಂತೆ, ಏನ್ ಪುಣ್ಯವಂತರು ಸ್ವಾಮಿ, ಅದು ಎರಡನೇ ಜಾಗತಿಕ ಯುದ್ಧ ಸಂದರ್ಭದಲ್ಲಿ ಸರ್ವನಾಶವಾಗಿ ಹೋಗಿತ್ತು, ಸಂಪೂರ್ಣ ನಾಶವಾಗಿತ್ತು. ಮತ್ತೆ ಇದು ನಮ್ಮ ಬಂಟ್ವಾಳದಂತ ಜಗತ್ತಿನ ಜನ ಕಣ್ಬೀರ್ತಾ ಇದ್ದಾರೆ. ಯಾಕೆಂತಂದ್ರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮನುಷ್ಯ ಎಲ್ಲಿ ಕಂಡು ಬಂದ ಅನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿರುವಂತಹ ಬೃಹದಶಿಲಾಯುಗದ ನಿವೇಶನಗಳು, ಕಲ್ಗೋರಿಗಳು, ಇದನ್ನು ನಾವು ನಮ್ಮ ದೇಶದ ಆಸ್ತಿ ಹಾಗೆ, ನಮ್ಮ ಸ್ವಂತ ಆಸ್ತಿಯಾಗಿ ಉಳಿಸಿಕೊಳ್ಬೇಕು. ಚಪ್ಪಲ ತಟ್ಟಿದ್ದೇ ತಟ್ಟಿದ್ದು ನಿಮ್ಮ ಸುಮಾರು 30-40 ಎಕರೆ ವಿಸ್ತೀರ್ಣದಲ್ಲಿ 20-30 ಮಾನ್ಯುಮೆಂಟ್ಗಳು 20 ವರ್ಷಗಳ ಹಿಂದೆ ಇದ್ರೆ, ಅದೇ ಬಂಟ್ವಾಳದಲ್ಲಿ ಇವತ್ತು ಈಗ ನೀವು ಬಡಗಜಕ್ಕಾಗಿ ಹೋದ್ರೆ ಒಂದೇ ಒಂದು ಮಾನ್ಯುಮೆಂಟ್ ಇಲ್ಲ. ಏನಾಯ್ತು? ಅದರ ಮಹತ್ವವನ್ನು ಅರಿಯದೆ ನಾಶ ಮಾಡಿ 2,500 ವರ್ಷದಿಂದ ಜೀವ ಹಿಡಿದುಕೊಂಡು ನಿಂತಿದ್ದಂತಹ ಮಾನ್ಯುಮೆಂಟ್, ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮನುಷ್ಯ ಎಲ್ಲಿ ಕಂಡು ಬಂದ ಅನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿರುವಂತಹ ಮಾನ್ಯುಮೆಂಟ್ ಇವತ್ತು ನಾಶವಾಗಿ ಹೋಗಿದೆ. ನಾವು ಬುದ್ಧಿವಂತರಲ್ವ? ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳ ಬುದ್ಧಿವಂತರು. ನಾವೀಗ ಅತಿ ಬುದ್ಧಿವಂತರಾಗಿದ್ದೇವೆ. 1,000 ವರ್ಷಗಳ ಹಿಂದೆ ಆಲ್ಬೆರೂನಿ ಅನ್ನುವಂತಹ ಒಬ್ಬ ಇತಿಹಾಸಕಾರ, ಅರಬ್ ಇತಿಹಾಸಕಾರ ಭಾರತಕ್ಕೆ ಬಂದಿದ್ದ. ನಿಮ್ಮ ಗಗನಿ ಮಹಮ್ಮದನ ಕಾಲ ನೆನಪು ಮಾಡಿಕೊಂಡ ಆ ಕಾಲಕ್ಕೆ ಒಬ್ಬ ಬಂದಿದ್ದ. ಅವ ಹೇಳ್ತಾನೆ, ಭಾರತೀಯರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ. ಅವಾಗ ಹೇಳಿದ ಮಾತು 1,000 ವರ್ಷಗಳ ಹಿಂದೆ ಒತ್ತಾಯ ಮಾಡಿ ಹೇಳಿದ್ರೆ ಏನಾದ್ರೂ ಅಧಿಕತೆ ಹೇಳ್ತಾನೆ. ಏನಾದ್ರು
ಇತಿಹಾಸ ಹೇಳಪ್ಪ ನೀನು ಊರಿದ್ದು ಅಂತ ಹೇಳಿದ್ರೆ ಏನಾದ್ರೆ ಅಜ್ಜಿ ಕತೆ ಹೇಳ್ತ. ನಾನು ನಿಮ್ಮಲ್ಲಿ ಹೇಳುವಂತ ಈಗ ನಿಮಗೆ ಬಹುಶಃ ಭಾರತೀಯತೆ ಅಥವಾ ನಮ್ಮ ರಾಷ್ಟ್ರೀಯತೆ ಸಹಜ. ಈ ರೀತಿಯ ಪ್ರೇಮ ಇರುವವರಿಗೆ ಭಾರತೀಯರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಹೇಳಿ ಒಬ್ಬ ವಿದೇಶಿಗ ಹೇಳಿದ್ರೆ ಖಂಡಿತ ನಿಮ್ಮ ಮನಸ್ಸಿಗೆ ನೋವಾಗ್ತದೆ. ಆದರೆ ನಿಮ್ಮಲ್ಲಿ ನಾನು ಕೇಳುವಂತಹದ್ದು ನಮ್ಮ ಬಳಗ ಕಥೆಕಾರನ ಆ ಒಂದು ನಿವೇಶನವನ್ನ ಅಥವಾ ನಿವೇಶನದ ಕಥೆಯನ್ನ ನಾನು ನಿಮಗೆ ಹೇಳಿದ ಮೇಲೆ ನಮಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಂಪರೆಯ ಬಗ್ಗೆ ಇತಿಹಾಸದ ಬಗ್ಗೆ ಎಷ್ಟು ಕಾಳಜಿ ಅಥವಾ ಒಂದು ಏನು ಪ್ರೀತಿ ಇದೆ ಅನ್ನುವಂಥದ್ದಕ್ಕೆ ಈ ರೀತಿಯಿಂದ ಬೇರೆ ಸಾಧಿಸಬೇಕಾಗುತ್ತೆ. ನಮ್ಮ ಕಾಲೇಜಿನಲ್ಲಿ ನಡ್ತಕ್ಕಂಥ ಈ ವಿಶೇಷ ಕಾರ್ಯಕ್ರಮಗಳನ್ನ ಸ್ವಲ್ಪ ಮೆಲುಕು ಹಾಕ್ತಾ ಬಂದ್ರೆ ಎಂಥ ವಿದ್ಯಾರ್ಥಿ ಆಗಿದ್ರು ಕೂಡ ಎಂಥ ವ್ಯಕ್ತಿ ಆಗಿದ್ರು ಕೂಡ ಇತಿಹಾಸದ ಬಗ್ಗೆ ನಾನು ತಿಳ್ಕೊಳ್ಬೇಕು, ಇತಿಹಾಸದ ಬಗ್ಗೆ ನಮ್ಮ ಪರಂಪರೆಯನ್ನ ರಕ್ಷಣೆ ಮಾಡಬೇಕು, ನಮ್ಮ ಇತಿಹಾಸದ ಹಿನ್ನೆಲೆ ಉಳ್ಳಂತ ಗುಡಿಗಳನ್ನ ಮಸೀದಿಗಳನ್ನ ಅಥವಾ ಇತರೆ ನಮ್ಮ ಪಾರಂಪರಿಕ ವಸ್ತುಗಳನ್ನ ಸಂಗ್ರಹಿಸಬೇಕು ಮತ್ತು ಅವುಗಳನ್ನ ಸ್ವಚ್ಛತೆ ಮಾಡಬೇಕು ಅನ್ನೋ ಅರಿವು ಮೂಡಿಬರುತ್ತೆ. ಹಲವಾರು ದಿನಗಳಿಂದ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕೇವಲ ನಮ್ಮ ಅಧ್ಯಯನ ಪಾಠಕ್ಕಷ್ಟೇ ಸೀಮಿತ ಆಗಿರಬಾರದು, ನಿಮ್ಮ ಜೀವನದಲ್ಲಿ ಅದು ಅಳವಡಿಕೆ ಆಗಬೇಕಿತ್ತು. ನೀವು ಪ್ರಾಯೋಗಿಕವಾಗಿ ಇತಿಹಾಸದ ಹಿನ್ನೆಲೆಯನ್ನ ಪ್ರಾಯೋಗಿಕವಾಗಿ ನೀವು ಗುರುತಿಸಬೇಕು, ಪ್ರಾಯೋಗಿಕವಾಗಿ ನಿಮ್ಮನ್ನು ನೀವು ತೊಡಸ್ಕೊಳ್ಬೇಕು. ಸೊ ಅದು ನಮ್ಮ ಮುಖ್ಯ ಉದ್ದೇಶ. ಜೊತೆಗೆ ವಿಶೇಷ ಉಪನ್ಯಾಸಕರಾಗಿ ಇವತ್ತು ಆಗಮಿಸಿದಂಥ ಡಾಕ್ಟರ್ ತುಕಾರಾಮ ಸರ್ ಜೊತೆ ನಾನು ಮಾತಾಡ್ತಾ ಕೂತಾಗ ಅವ್ರು ಹೇಳಿದರು ನಮ್ಮ ವಿದ್ಯಾರ್ಥಿಗಳಿಗೆ ಜೊತೆಗೆ ನಮ್ಮ ನಾಗರಿಕರಿಗೆ ಏನು ಯಾವುದೋ ಒಂದು ವಸ್ತು ನೋಡ್ತಾರೆ, ಹಳೆಯ ಕಾಲದ ವಸ್ತು ನೋಡ್ತಾರೆ, ಆ ವಸ್ತು ಕೈ ಹೇಗಿದೆ, ಕಾಲು ಹೇಗಿದೆ, ಅದು ಬಂಗಾರ ನಾಣ್ಯನ, ಬೆಳ್ಳಿ ನಾಣ್ಯನ, ಕಟ್ಟಿಗೆನ ಮಾಡಿದಾರ, ಕಲ್ಲಿನ ಮಾಡಿದಾರ, ಇದು ಚೆನ್ನಾಗಿದೆನ, ಇದು ಬೆಲೆ ಬಾಳತ್ತಾ ಅಂತ ಇಷ್ಟೇ ನೋಡ್ತಾ ಹೊರತು ಅದರ ಹಿಂದಿನ ಕಥೆಯನ್ನು ಯಾರು ಅವಲೋಕನ ಮಾಡಕ್ ಹೋಗಲ್ಲ. ಇವತ್ತು ವಿಶೇಷವಾಗಿ ಡಾಕ್ಟರ್ ತುಕಾರಾಮ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗತ್ತೆ. ಯಾಕಂದ್ರೆ ಅವರು ತಮ್ಮ ಸ್ವಂತ ದುಡಿಮೆಯ ದುಡ್ಡನ್ನ ಈ ವಸ್ತು ಸಂಗ್ರಹಾಲಯಕ್ಕೆ ಮುಡುಪಾಗಿಟ್ಟು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಮುಂದಿನ ಪೀಳಿಗೆ. ಧನ್ಯವಾದಗಳನ್ನು ಅರ್ಪಿಸಬೇಕಾಗತ್ತೆ. ಜೊತೆಗೆ ಅವರು ನಮ್ಮೆಲ್ಲರಿಗೂ ಮಾದರಿ ಆಗಿರ್ತಾರೆ. ಕೇವಲ ನಮ್ಮ ದುಡಿಮೆ ನಮ್ಮ ವೈಯಕ್ತಿಕ ಬೆಳವಣಿಗೆ ಆಗಿರಬಾರ್ದು, ಅದು ಸಮಾಜಕ್ಕೆ ಕಾಣಿಕೆ ಆಗಬೇಕು ಅನ್ನೋದು ಆಗಿನ ಕಾಲದಲ್ಲಿ ಪೋರ್ಚುಗೀಸರನ್ನ ಬ್ರಿಟಿಷರನ್ನ ಹೊಡೆದೋಡಿಸೋದು ಅವ್ರ ಜೊತೆ ಯುದ್ಧ ಮಾಡಿ ಯುದ್ಧವನ್ನ ಗೆಲ್ಲೋದು ಅಷ್ಟು ಸಹಜದ ಸಂಗತಿ ಅಲ್ಲ. ಕೆಲವು ಉಳ್ಳಾರ ಅನ್ನುವಂಥ ಸಣ್ಣ ಪ್ರಾಂತ್ಯದಲ್ಲಿ ಒಂದು 30,000 ಜನ 40,000 ಜನ ಇರ್ಬೋದು. ಆ ಸಣ್ಣ ಪ್ರಾಂತ್ಯದಲ್ಲಿ 30,000 ಜನರಲ್ಲಿ ಎಷ್ಟು ತೆರಿಗೆ ಸಂಘ ಆಗಲಿಕ್ಕೆ ಸಾಧ್ಯ, ಆ ತೆರಿಗೆ ಸಂಘದಿಂದ ಎಷ್ಟು ವೆಪನ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಸಣ್ಣ ಸೈನ್ಯ ಇಟ್ಕೊಂಡು 3,000-6,000 ಸೈನಿಕ ಪೋರ್ಚುಗೀಸರಿಂದ ಬಂದಂತಹ ಸೈನಿಕರನ್ನ ಹೊಡೆದೋಡಿಸಿ ಬ್ರಿಟಿಷರನ್ನ ಗೆಲ್ತಾಳೆ ಅಂದ್ರೆ ಅವರ ತಂತ್ರಗಾರಿಕೆಯನ್ನು ಮೆಚ್ಚಬೇಕಾಗುತ್ತೆ ಅಂತ ಹೇಳಿ. ಗಂಗಾವತಿ ನಗರದಲ್ಲಿರುವ ಮಹಾನ್ ಕಿಡ್ಸ್ ವಿದ್ಯಾಸಂಸ್ಥೆಯಲ್ಲಿ ಫೆಬ್ರವರಿ 29ರಂದು ನಡೆಯಲಿರುವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಶಾಲಾ ವಾರ್ಷಿಕೋತ್ಸವದ ವಿಶೇಷತೆ ಏನಂತ ಹೇಳಿದ್ರೆ
ನಮ್ಮ ಶಾಲೆಯಲ್ಲಿ ಸ್ವಂತ ಒಂದು ಹಾಡ್ ಮಾಡಿ ಅದಕ್ಕೆ ಟ್ಯೂನ್ ಮಾಡಿ ಕಾಂಪೋಸ್ ಮಾಡಿ ಮಕ್ಕಳೆಲ್ಲ ಮೈಸೂರಿಗೆ ಕರ್ಕೊಂಡೋಗಿ ಬಂದು ಅಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಲ್ಲಿ ಹಾಡಾಡಿ ಅದನ್ನು ನಾಳೆ ಲಾಂಚ್ ಮಾಡ್ತಾರೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ವಿಶೇಷವಾಗಿ ಈ ಬರೀ ಡ್ಯಾನ್ಸು ಇವುಗಳ ಜೊತೆಗೆ ಏನಂತ ಹೇಳಿದ್ರೆ ಫೈರ್ ಪೋಯ್ ಅಂತ ಹೇಳಿ ಮಕ್ಕಳು ಬೆಂಕಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಪೋಯ್ ಅಂತಂದರೆ ರಿಬ್ಬನ್ ಇಟ್ಕೊಂಡು ಆನಂತರ ಮಕ್ಕಳು ಡಸ್ಟ್ಬಿನ್ ಇಟ್ಕೊಂಡು ಮ್ಯೂಸಿಕ್ ಕಂಪೋಸ್ ಮಾಡ್ತಾಯಿದ್ರೆ. ಇನ್ನು ಕೆಲವು ಮಕ್ಕಳು ಏನಂತ ಹೇಳಿದ್ರೆ ಫ್ಯೂಷನ್ ಮ್ಯೂಸಿಕ್ ಅಂತ ತಾವೇ ಕೀಬೋರ್ಡನ್ನೆಲ್ಲ ನುಡಿಸಿ ಹಾರ್ಮೋನಿಯಮ್ಮು ತಬ್ಲಾ ಈ ಥರ ಎಲ್ಲ ನುಡಿಸಿ ಇನ್ಸ್ಟ್ರೂಮೆಂಟನ್ನು ಬಳಸಿ ಹಾಡುಗಳನ್ನು ಪ್ರದರ್ಶನ ಮಾಡ್ತಾಯಿದ್ರು. ಜೊತೆಗೆ ಏನಂತ ಹೇಳಿದ್ರೆ ಗಾಲಿ ಅಂತ ಹೇಳಿ ಆ್ಯಕ್ಚುಲಿ ಅವರೊಬ್ಬ ಫ್ಯೂಷನ್ ಮ್ಯೂಸಿಷಿಯನ್ ಆ್ಯಕ್ಚುಲಿ ಅವ್ರು ಕೂಡ ಬರ್ತಾಯಿದ್ರೆ ಅವ್ರನ್ನ ಯಾಕೆ ಕರೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅವ್ರನ್ನ ನೋಡಿ ಇನ್ನೂ ಹೆಚ್ಚಿಗೆ ಏನಾದರೂ ಕಲಿಯೋಕ್ಕೆ ಅವಕಾಶ ಸಿಗ್ತದೆ ಅಂತೇಳಿ ನಾಳೆ ಅವ್ರು ಕೂಡ ಪ್ರದರ್ಶನ ಮಾಡ್ತಾಯಿದ್ದೀವಿ. ಜೊತೆಗೆ ಡ್ಯಾನ್ಸ್ಗಳು ಕೂಡ ಏನಂತ ಹೇಳಿದ್ರೆ ಸಾಮಾನ್ಯವಾಗಿರದೆ ಅದರಲ್ಲೂ ಕೂಡ ವಿಶೇಷತೆಯನ್ನು ಬಳಸಿ ಸ್ವಲ್ಪ ಮಕ್ಕಳಲ್ಲಿ ಏನಂದರೆ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಹೊರಗೆ ಬರೋದಕ್ಕಾಗಿ ಏನು ಮಾಡಬೇಕು ಅಂತ ಅನ್ನೋದನ್ನು ಅವನ್ನೆಲ್ಲ ನಾಳೆ ನಾವು ಪ್ರದರ್ಶನ ಮಾಡ್ತಾಯಿದ್ದೀವಿ. ಸೊ ಹೀಗಾಗಿ ಗಂಗಾವತಿಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಏನಂತ ಅಂದರೆ ದಯವಿಟ್ಟು ತಾವೆಲ್ಲರೂ ಬಂದು ಈ ಮಕ್ಕಳ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಆ ಕಾರ್ಯಕ್ರಮವನ್ನು ತಾವು ನೋಡಿ ಅವರನ್ನು ಪ್ರೋತ್ಸಾಹಿಸಬೇಕು ಅಂಥೇಳಿ ತಾವು ತಮ್ಮಲ್ಲಿ ನಾನು ಈ ಮುಖಾಂತರ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಇವತ್ತು ಸೈನ್ಸ್ ಡೇ, ಆ ಸೈನ್ಸ್ ಡೇ ಪ್ರಯುಕ್ತವಾಗಿ ಮಕ್ಕಳು ಹಲವಾರು ಮಾಡೆಲ್ಗಳನ್ನು ವರ್ಕಿಂಗ್ ಮಾಡೆಲ್ಗಳನ್ನು ಆನಂತರ ಡೆಮೋ ಮಾಡೆಲ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಈ ಲಿಟಲ್ ಚಿಲ್ಡ್ರನ್ ಮೇಡ್ ಲೈಕ್ ಲಿಟಲ್ ಸೈನ್ಸ್ ವರ್ಲ್ಡ್ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಎಕ್ಸ್ಪ್ಲೇನಿಂಗ್ ವೆರಿ ವೆಲ್ ಲೈಕ್ ಆಸ್ ಇಫ್ ಲೈಕ್ ಟೀಚರ್ಸ್ ಆರ್ ಎಕ್ಸ್ಪ್ಲೇನಿಂಗ್. ಸೊ ನೀವು ಅವರಿಗೆ ಕ್ರಾಸ್ ಕ್ವೆಶನ್ ಮಾಡಿದ್ರು ಕೂಡ ವಿತೌಟ್ ಎನಿ ಫಿಯರ್ ಸಬ್ಜೆಕ್ಟ್ ವೈಸು ಕಾನ್ಸೆಪ್ಟ್ ವೈಸು ತುಂಬ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಬಂದು ಈ ಕಾರ್ಯಕ್ರಮ ನೋಡಿ ಆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು. ಎನರ್ಜಿ ಬರುತ್ತೆ, ಅದು ಡೈರೆಕ್ಟಾಗಿ ನಮ್ಮ ಮಕ್ಕಳಿಗೆ ತೋರಿಸಿದ್ದಾರೆ ಒಂದು ಪೊಟ್ಯಾಟೋಸ್ ಯೂಸ್ ಮಾಡ್ಕೊಂಡು. ಅದೇ ಥರ ಇಷ್ಟೋ ಥರ ಲೀವ್ಸ್ ಇದ್ದಾವೆ, ಆ ಲೀವ್ಸ್ ಎಲ್ಲದನ್ನು ಮಾಡೆಲಾಗಿ ಮಾಡ್ಕೊಂಡು ಚಾರ್ಟ್ ಮೇಲೆ ತೋರಿಸಿದ್ದಾರೆ. ಆ್ಯಂಡ್ ಆಲ್ಸೋ ಗಾಳಿ ಜೀವ ಕೊಡುತ್ತೆ ಬೆಂಕಿಗೆ, ಅದೇ ಬೆಂಕಿ ಗಾಳಿ ಇಲ್ಲಾಂದ್ರೂ ಆರಾಗುತ್ತೆ ಅನ್ನೋದನ್ನು ಮಾಡೆಲ್ ಮಾಡಿ ತೋರಿಸಿದ್ದಾರೆ. ಸಿಸ್ಟಮ್ ವಾಟರ್ ಅಲಾರಾಮ್ ಮಾಡಿದ್ದಾರೆ ಮಕ್ಕಳು, ಸೋಲಾರ್ ಸಿಸ್ಟಮ್ ಮಾಡಿಸ್ ಟೈಪ್ಸ್ ಆಫ್ ಲೀಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಟೀ ಡೈರೆಕ್ಷನ್ಸ್ ಯಾವ ರೀತಿ ಡೈರೆಕ್ಷನ್ಸ್ ತೋರಿಸ್ತಾರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಹಾಡುಗಳನ್ನು ಕಂಪೋಸ್ ಮಾಡಿ ಇನ್ನೊಂದು ಮಹಾನ್ ಸಾಂಗ್ ಎಂಬ ಉತ್ಸವದ ಹಾಡನ್ನು ರಿಲೀಸ್ ಮಾಡ್ತೇವೆ. ಇಡೀ ಕಾರ್ಯಕ್ರಮವನ್ನು ನಾವೇ ನಡೆಸ್ತಾ ಇದ್ದೀವಿ. ಮೈಸೂರಿಗೆ ಹೋಗಿ ನಾವು ಮಹಾನ್ ಅದು ಒಂದು ಸ್ಟುಡಿಯೋನಲ್ಲಿ ಕಂಪೋಸ್ ಮಾಡಿದ್ವಿ, ಅದನ್ನ ನಾಳೆನೇ ರಿಲೀಸ್ ಮಾಡ್ತೀವಿ. ಎಲ್ಲರೂ ಬರಬೇಕಾಗಿ ಬಂಧುಗಳೇ, ಮಹಾನ್ ಕಿಟ್ ಸಂಸ್ಥೆ ಜಯನಗರದ ಭಾಗದಲ್ಲಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ಅತ್ಯುತ್ತಮವಾದಂಥ ಶಿಕ್ಷಣ ಕೊಡೋದ್ರ ಜೊತೆಗೆ ಪ್ರತಿ ವರ್ಷ ತಮ್ಮ ವಾರ್ಷಿಕೋತ್ಸವವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಿಸ್ತಾ ಬಂದಿದ್ದಾರೆ. ಶಾಲೆಯ ಪ್ರಮುಖರಾದಂಥ ನೇತ್ರಜರು, ನಮ್ಮ ಆತ್ಮೀಯ ಮಿತ್ರರು, ಈ ಶಾಲೆಯ ಮುಖ್ಯಸ್ಥರು ಮಹಾನ್ ಸ್ಕೂಲ್ನಲ್ಲಿ ಮಹಾನ್ ಕಿಡ್ಸ್ಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಶೈಕ್ಷಣಿಕವಾದಂಥ ಕ್ರಾಂತಿಯನ್ನು ಅವರು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಈ ಶಾಲೆ ಅತ್ಯುತ್ತಮವಾದಂಥ ಶಾಲೆಯಲ್ಲಿ ಒಂದಾಗಿದೆ. ನೇತ್ರಜರು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು, ಅವರು ಸ್ವತಃ ಒಬ್ಬ ಸಂಗೀತ ಪ್ರೇಮಿಗಳಾಗಿದ್ದಾರೆ. ತಮ್ಮ ಶಾಲೆಯಲ್ಲಿ ಇವುಗಳನ್ನೆಲ್ಲ ಅಳವಡಿಸಿಕೊಂಡು ಗಂಗಾಪತಿ ನಗರದ ಆನೆಗುಂದಿ ರಸ್ತೆಯಲ್ಲಿ ಬರುವ ಶ್ರೀ ಶಿರಡಿ ಸಾಯಿಬಾಬಾರವರ ವಿಗ್ರಹ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು February 3-5 ನಡೆಯಲಿದೆ ಎಂದು ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಸದಸ್ಯರು ತಿಳಿಸಿದ್ದಾರೆ. ಪೂರಂ
సద్గురు సందేశం ప్రవహించే గోదావరి కలదా శిరడి తరి. ఎల్లరిగూ నమస్కార. విశేషవాగి ನಮ್ಮ ಸಾಯಿಬಾಬಾ ಭಕ್ತರು ಎಲ್ಲರಿಗೂ, ಗಂಗಾ ತಾಲೂಕಲ್ಲಿರುವಂಥ ಎಲ್ಲ ಭಕ್ತರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಈ ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಏನಂದರೆ, ನಮ್ಮ ಸಾಯಿಬಾಬಾ ಗುಡಿ ಈ ಕಟ್ಟಿ ಇವತ್ತಿಗೆ 20 ವರ್ಷ ಕಂಪ್ಲೀಟ್ ಆಯಿತು. 20 ವರ್ಷ ಆದ ನಂತರ ನಾವು ಈ ವಿಗ್ರಹವನ್ನು ಪುನಃಪ್ರತಿಷ್ಠೆ ಮಾಡಬೇಕಂತ ನಮ್ಮ ಎಲ್ಲ ಹಿರಿಯರು ಮತ್ತು ದೊಡ್ಡ ಪಂಡಿತರು ಎಲ್ಲರೂ ಇದು ಹೇಳಿದ ನಂತರ ನಾವೊಂದು ಹೊಸ ವಿಗ್ರಹ ತಂದು ಅದನ್ನು ನಾವು 5ನೇ ತಾರೀಕಿಗೆ ಇಲ್ಲಿ ನಾವು ಪ್ರತಿಷ್ಠೆ ಮಾಡ್ತಾಯಿದ್ವಿ, ಪುನಃಪ್ರತಿಷ್ಠೆ ಮಾಡ್ತಾಯಿದ್ವಿ. ಈ ಪುನಃಪ್ರತಿಷ್ಠೆ ಮಾಡಬೇಕಾದ್ರೂ ಫಸ್ಟ್ಗೆ ಏನು ಪ್ರತಿಷ್ಠೆ ಮಾಡಿರ್ತಾರೋ ಅಷ್ಟೇ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ. ಅದೇ ಥರ ಯಾಗ ಯಜ್ಞ ಎಲ್ಲ ಮಾಡಿ ಅವೆಲ್ಲ ಆದ ನಂತರ ಈ ಪ್ರತಿಷ್ಠೆನ ನಾವು ಮುಗಿಸ್ತೀವಿ. ಅನಂತರ ಇದಾದ ನಂತರ ಎಲ್ಲ ಭಕ್ತಾದಿಗಳಿಗೆ ನಾವು ಒಂದು ಸುಮಾರು 8-10,000 ಜನ ಭಕ್ತರೆಲ್ಲರಿಗೂ ನಾವು ಇಲ್ಲಿ ಪ್ರಸಾದ ಏರ್ಪಾಟನ್ನು ಮಾಡ್ತಾಯಿದ್ದೀವಿ. ಮತ್ತು ಇದಕ್ಕೆ ತಮ್ಮೆಲ್ಲರಿಗೂ ಸಹಕಾರ ಬೇಕು, ಎಲ್ಲರಿಗೂ ತಿಳಿಸಂಗೆ ನೀವು ಎಲ್ಲರೂ ಹೇಳ್ತೀರ ಅಂಥೇಳಿ ನನ್ನ ಆಸೆ ಇದೆ. ಹೀಗಾಗಿ ಈ ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕಂತ ನಾನು ಬೇಡ. ವಿಶೇಷವಾಗಿ 3, 4, 5ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಈ ಕಾರ್ಯಕ್ರಮ ನಡೀತದೆ. ಈ 3 ದಿವಸವೂ ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಸೇರಿ ನಮ್ಮ ಈ ದೇವರ ಅನುಗ್ರಹವನ್ನು ಪಡಿಬೇಕಂತ ನಾವು ಕೇಳ್ಕೊತಿದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕಲ ಜನ ಭಕ್ತರೆಲ್ಲರೂ ಇಲ್ಲಿ ಸೇರಿ ಈ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂಥೇಳಿ ನಮ್ಮ ಸಾಯಿಬಾಬಾ ಕಮಿಟಿಲಿಂದ ನಾವೆಲ್ಲ ನಿಮ್ಮೆಲ್ಲರಿಗೂ ವಿನಪ ಮಾಡ್ಕೊತಿದ್ದೀವಿ. ಎಲ್ಲರೂ ಹಾಜರಾಗಬೇಕಂತ ನಾನು ಕೇಳ್ಕೊಳ್ತೀನಿ. ಸಾಯಿಬಾಬಾ ಕಾರ್ಯಕ್ರಮಕ್ಕೆ 3ನೇ ತಾರೀಕು 4ನೇ ತಾರೀಕು 5ನೇ ತಾರೀಕು ಪ್ರತಿಷ್ಠೆ. 5ನೇ ತಾರೀಕು ಮತ್ತೆ ಇದೀನಿ ವೆಂಕಟೇಶ್ವರ ಕಲ್ಯಾಣ 5ನೇ ತಾರೀಕು ಪ್ರತಿಷ್ಠಾಪ ಆಗಿನ ಮೇಲೆ ಎಲ್ಲರೂ ಭಕ್ತರು ಬಂದು ಎಲ್ಲ ಆಶೀರ್ವಾದ ತಗೊಂಡು ಬಾಬಾ ಆಶೀರ್ವಾದ ತಗೊಂಡು ಇರಬೇಕಂತ. ಶಿವಾಜಿನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಮಾರ್ಚ್ 3 ಮತ್ತು 4, 5ನೇ ತಾರೀಕು 3 ದಿವಸ ಕಾಲ ಶ್ರೀ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಿರ್ತವೆ. 3ನೇ ತಾರೀಕು ಮಂಗಳವಾರ ಬೆಳಗ್ಗೆ 6:30 ಗಣಪತಿ ಅರ್ಚನೆ, ಪುಣ್ಯಾವಾಚನ, ಪ್ರತಿಷ್ಠಾ ಸಂಕಲ್ಪ, ಪರಿಷತ್ತು, ಪಂಚಗವ್ಯ ಪ್ರಾಶನ, ರಕ್ಷಾಬಂಧನ, ಋತುಕ್ವರ್ಣ, ದೀಕ್ಷಾಧಾರಣ, ಗೋಪೂಜೆ, ಯಾಗಶಾಲ ಪ್ರವೇಶ, ಷೋಡಶಸ್ತಂಭ, ನವಗ್ರಹ, ಸರ್ವತೋಭದ್ರಮಂಟಪ, ಆವಾಹನೆ, ಅರ್ಚನೆ, ಜಲಾದಿವಾಸ ಹಾಗೂ ಸಾಯಂಕಾಲ 4 ಗಂಟೆಯಿಂದ ಮತ್ಸಂಗ ಗ್ರಹಣ, ಅಂಕುರ, ಎಲ್ಲ ಕಾರ್ಯಕ್ರಮಗಳು ನಡೀತವೆ 3ನೇ ತಾರೀಕು. ಮತ್ತು 4ನೇ ತಾರೀಕು ಬುಧವಾರ ಉದಯ 6:30 ಗೋಪೂಜೆ, ದ್ವಾರಪೂಜೆ, ಷೋಡಶಸ್ತಂಭ ಸ್ತಂಭ ಪೂಜೆ, ವಾಸ್ತು, ಕ್ಷೇತ್ರಪಾಲಕ, ಯೋಗಿನಿ, ನವಗ್ರಹ, ಸರ್ವತೋಭದ್ರಮಂಟಪ ಅರ್ಚನೆ, ಪುರುಷಶುತ್ತ, ಶ್ರೀ ನೀಳಾ ದುರ್ಗಾ ಮನ್ಯು ದತ್ತಾತ್ರೇಯ ಮೂಲ ಮಂತ್ರ ಸಹಿತ ರುದ್ರ ಚಂಡಿ ಪ್ರಧಾನ ದೇವತಾ ಹೋಮ, ಧಾನ್ಯಾದಿವಾಸ, ಸಾಯಂಕಾಲ 4:30 ಶ್ರೀ ನರಸಿಂಹ ಸುದರ್ಶನ ಯಜ್ಞ ಮಂಟಪ ಪ್ರಧಾನ ದೇವತಾ ಹೋಮ, ಫಲಪುಷ್ಪ, ವಸ್ತ್ರ ಶಯ್ಯಾಧಿವಾಸ, ಪರ್ಯಾಜ್ಞೀಕರಣ, ಕುಂಭಕಳ, ಅವಾರೋಹಣ ಎಲ್ಲ ಕಾರ್ಯಕ್ರಮಗಳು ಬುಧವಾರ ನಡೆಯುತ್ತವೆ. ಹಾಗೂ ಗುರುವಾರ 5ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ 6 ಗಂಟೆಯಿಂದ ಗೋಪೂಜೆ, ದ್ವಾರಪೂಜೆ, ಷೋಡಶಸ್ತಂಭ, ವಾಸ್ತು, ಕ್ಷೇತ್ರಪಾಲಕ, ಯೋಗಿನಿ, ನವಗ್ರಹ, ಸರ್ವತೋಭದ್ರ ಮಂಟಪಾರ್ಚನೆ, ಶ್ರೀ ಭೂ ನೀಳಾ ದುರ್ಗಾ ಮನ್ಯು ದತ್ತಾತ್ರೇಯ ಮೂಲ ಮಂತ್ರ ಸಹಿತ ಪ್ರಧಾನ ದೇವತಾ ಹೋಮ, ಫಾಲ್ಗುಣ ಶುದ್ಧ ದಶಮಿ ಉದಯ 9:42 ಪುನರ್ವಸು ನಕ್ಷತ್ರ, ಮೇಷಲಗ್ನ ಶುಭ ಪುಷ್ಯರಾಂಶದಲ್ಲಿ ರತ್ನನ್ಯಾಸ ಗರ್ತನ್ಯಾಸ ಯಂತ್ರಸ್ಥಾಪನ, ಶ್ರೀ ಶಿರಡಿ ಸಾಯಿಬಾಬಾರವರ ವಿಗ್ರಹ ಪುನಃ ಪ್ರಾಣ ಪ್ರತಿಷ್ಠ, ಕುಂಭಕಳಾರೋಹಣ, ಕಳಾನ್ಯಾಸ, ನೇತ್ರೋನ್ಮಿಲನ, ಹೋಮ, ವಸ್ತ್ರಧಾರಣ, ಅಲಂಕರಣ, ಗೋಮುಖ ದರ್ಶನ, ದರ್ಪಣ, ಮಹಾಕುಂಭ ಸಮರ್ಪಣ, ಮಹಾಪೂರ್ಣಾಹುತಿ, ಬಲಿಪ್ರಧಾನ, ಅವಭ್ರಸ್ಥ ಸ್ನಾನ, ಉದಯ 11:30 ಶ್ರೀ ಭೂದೇವಿ ಶ್ರೀದೇವಿ. ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿಯ ಸ್ಟೋರ್ ಕ್ಯಾಂಪಿನಲ್ಲಿ ಶರಣರಾದ ದಾವಲ್ ಮಾಲಿಕ್ ರವರ ಉರುಸ್ ಕಾರ್ಯಕ್ರಮ ವೈಭವದಿಂದ ಜರುಗಿತು. ದಯಾರೆ ಮುಸ್ತಫಾ ಮೇ ಸರ್ ಝುಕಾಯೆ ಜಿಸ್ಕಾ ಜೀ ಚಾಹೆ, ದಯಾರೆ ಮಾ ದಯಾರೆ ಮುಸ್ತಫಾ ಮೇ ಸರ್ ಝುಕಾಯೆ ಜಿಸ್ಕಾ ಜೀ ಚಾಹೆ ದ
उसका जी चाहे दया रे दया रे मुस्तफा में सर झुकाए जिसका जी चाहे वो सबका है वो मेरा है वो तेरा है वो सबका है उसे अपना बनाए जिसका जी चाहे वो सबका है उसे अपना बनाए जिसका जी चाहे दया रे हाँ दया रे मुस्तफा ने सर झुकाए जिसका जी चाहे सजदा गाहे आलम है सजदा गाहे आलम है सजदा गाहे आलम है नहीं नूरे मुजस्सम है नूरे मुजस्सम है यही नूरे मुजस्सम है आस्तान खुदा सजदा गाहे आलम है सजदा गाहे आलम है यहाँ की खाक आंखों से लगाए जिसका जी चाहे ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ದೌಲ್ ಮಲಿಕ್ ಅವರ ಉರ್ಸ್ ಶರೀಫ್ ಅವರು ನಡೀತಾ ಇದೆ 28/2/2020 ರಂದು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಗಂಧದ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಉರುಸಿನ ಕಾರ್ಯಕ್ರಮ ನಿಮಿತ್ತ ಸದ್ಭಕ್ತಗಳು ಇವತ್ತು ಉರುಸಿನ ಪ್ರತಾವಾಗಿ ಎಲ್ಲರೂ ಬಂದು ಈ ಉರುಸಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಭಕ್ತರು ಈ ಉರುಸಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಟ್ಟಿಗೆ ಉರುಸನ್ನು ಹೆಚ್ಚಿಸುವ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ ಅಂತೇಳಿ ಆ ದೌಲ್ ಮಲ್ಕಲ್ಲಿ ಬೇಡಿಕೊಳ್ಳುತ್ತಾ ಜನರಿಗೆ ಮಳೆ ಬೆಳೆ ಒಳ್ಳೆಯ ಆಶೀರ್ವಚನ ಇವೆಲ್ಲವೂ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಹಜರತ್ ದೌಲ್ ಮಲಿಕ್ ಕೊಟ್ರಟ್ಟಿ, ಪ್ರತಿ ವರ್ಷದಂತೆ ಈ ವರ್ಷವೂ ಉರುಸು ಬಹಳ ವಿಜೃಂಭಣೆಯಿಂದ ಜರುಗಿತು. ಸುತ್ತಮುತ್ತಲಿನ ಗ್ರಾಮದವರು ಮತ್ತು ಗಂಗಾವತಿ ತಾಲೂಕಿನ ಎಲ್ಲ ಸದ್ಭಕ್ತರು ಭಾಳ ಸಂತೋಷದಿಂದ ದೌಲ್ ಮಲಿಕ್ ಉರುಸು ಯಶಸ್ವಿ ಮಾಡಿದ್ದಾರೆ. ದೌಲ್ ಮಲಿಕರು ಅವರಿಗೆಲ್ಲ ಆಶೀರ್ವಾದ ಮಾಡ್ತಾನೆ. ಮಳೆ ಬೆಳೆ ಎಲ್ಲ ಒಳ್ಳೆ ರೀತಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆನೂ ಆಗಲಿ, ಎಲ್ಲ ಉದ್ಯೋಗ ವ್ಯಾಪಾರಗಳು ಚೆನ್ನಾಗಿ ಆಗಲಿ ಅಂತೇಳಿ ದೌಲ್ ಮಲಿಕ್ ಆಶೀರ್ವಾದ ಸದಾ ನೀಡಿ ಗಂಗಾವತಿ ತಾಲೂಕು ಜಿಲ್ಲಾ ಇಡೀ ಇಡೀ ದೇಶ ತುಂಬ ಆಶೀರ್ವಾದ. ಕರ್ನಾಟಕ ರಾಜ್ಯ ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಹಾಗೂ ಮಾನವತಾವಾದಿ ಕನಕದಾಸ ಟ್ರಸ್ಟ್ ವತಿಯಿಂದ ಫೆಬ್ರವರಿ 29 ಗಂಗಾವತಿ ನಗರದ ಜಯನಗರದಲ್ಲಿರುವ ಶ್ರೀ ಭಾರತೀ ತೀರ್ಥ ಕಲ್ಯಾಣ ಮಂಟಪದಲ್ಲಿ ದಕ್ಷಿಣ ವಲಯ ರಾಷ್ಟೀಯ ಮಹಿಳಾ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಹಿಳಾ ಪದಾಧಿಕಾರಿಗಳು ತಿಳಿಸಿದ್ದಾರೆ. ನಮಸ್ಕಾರ, ಶುಭೋದಯ ಎಲ್ಲ ಗಂಗಾವತಿಯ ಮಹಾನಗರ ಮತ್ತು ಸುತ್ತಮುತ್ತಲಿನಿರುವಂಥ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ, ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ನನ್ನ ಸಹೋದರಿಯ ಮತ್ತು ಸಹೋದರ ಬಂಧುಗಳಿಗೆ ತಿಳಿಸುವುದರೆಂದರೆ, ಕರ್ನಾಟಕ ರಾಜ್ಯ ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ರಿಜಿಸ್ಟರ್ ಹಾಗೂ ಮಾನವತಾವಾದಿ ಕನಕದಾಸ ಪ್ರತಿಷ್ಠಾನ ಗಂಗಾವತಿ ಇವರ ಸಂಯುಕ್ತಾಶ್ರಯದಲ್ಲಿ ದಕ್ಷಿಣ ವಲಯ ರಾಷ್ಟ್ರೀಯ ಮಹಿಳಾ ಸಮ್ಮೇಳನದ 2020 ನಾನು ಎಂದರೆ
ಶ್ರೀಮತಿ ಸರಸ್ವತಿ ಜೂಡಿಯವರು ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಿದ್ದೇನೆ. ಇಂತಹ ಕಾರ್ಯಕ್ರಮವು ನಮ್ಮ ಗಂಗಾವತಿಯ ನಗರದಲ್ಲಿ ಭತ್ತದ ಕಣಜವೆಂದೇ ಎನಿಸಿಕೊಂಡಂತಹ ನಮ್ಮ ಗಂಗಾವತಿಯ ನಗರದಲ್ಲಿ ಸಾಂಸ್ಕೃತಿಕ ಕಣಜ ಅಂತ ಅನ್ಸ್ಕೊಳ್ತಾ ಇದೆ. ಎಲ್ಲೋ ಒಂದು ರೀತಿಯಿಂದ ಶೈಕ್ಷಣಿಕ ಸಬಲೀಕರಣ, ಮಹಿಳಾ ಸಬಲೀಕರಣ ಎಂತನೇ ಕಣಜವಾಗಿ ಬೆಳೀತಾ ಇರೋದು ಹೆಮ್ಮೆಯ ವಿಷಯವಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ವಹಿಸ್ಕೊಳ್ತಾ ಇದ್ದಾರೆ. ಹಾಗೆ ಗುರುಮಾತೆಯಾದಂಥ ನಾಗಮ್ಮ ಶ್ರೀ ಸಿದ್ದರಾಮಯ್ಯ ಗುರುವಿನ ಅವರು ವಹಿಸ್ಕೊಳ್ತಾ ಇದ್ದಾರೆ. ಹಾಗೆ ಚಿದಾನಂದ ಗುರುವಿನ ತುರ್ವಿಹಾಳ್ ಇವರು ವಹಿಸ್ಕೊಳ್ತಿದ್ದಾರೆ. ಮುಖ್ಯವಾಗಿ ಅತಿ ಮುಖ್ಯವಾಗಿ ಉದ್ಘಾಟನೆಯನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದವರು ವಹಿಸ್ಕೊಳ್ತಿರೋದು ಹೆಮ್ಮೆಯ ವಿಷಯವಾಗಿದೆ. ಹಾಗೆ ರಾಜಮಾತೆ ಎಂಬ ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಇಂತಹ ಸ್ಮರಣ ಸಂಚಿಕೆಯನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಚಿವರಾದ ನಮ್ಮವರೇ ಆದಂತಹ ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಈ ಒಂದು ಸ್ಮರಣ ಸಂಚಿಕೆಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ನಮ್ಮವರೇ ಆದಂಥ ಮಾನ್ಯ ಶ್ರೀ ಎಚ್ ಎಂ ರೇವಣ್ಣನವರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಧ್ಯಕ್ಷರು, ಪೋಷಕ ಮಂಡಳಿ ಕರ್ನಾಟಕ ರಾಜ್ಯ ಅಹಿಲಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಇವರು ವಹಿಸ್ಕೊಳ್ತಿರೋದು ಹೆಮ್ಮೆಯ ವಿಷಯವಾಗಿದೆ. ನನ್ನ ಎಲ್ಲ ಸುತ್ತಮುತ್ತಲಿನ ನಾಯಕರುಗಳಾದಂತಹ ಪ್ರತಿನಿಧಿಗಳಾದಂಥ ಶ್ರೀ ಎಚ್ ಎಸ್ ವಿಶ್ವನಾಥ ಮಾಜಿ ಸಚಿವರು, ಬಂಡಪ್ಪ ಕಾಶಪ್ಪರವರು, ಸಂಗಣ್ಣ ಕರಡಿಯವರು, ರಾಘವೇಂದ್ರ ಹಿಟ್ರನಾಳವರು ಹಾಗೂ ಅಪ್ಪನವರಾದಂತಹ ಕೆ ವಿ ವಿರೂಪಾಕ್ಷಪ್ಪ ಮಾಜಿ ಸಂಸದರು ಹಾಗೂ ಪಂಡಿತ್ರಾವ್ ಚಿದ್ರಿಯವರು, ರತ್ನಮ್ಮ ಭರ್ಮಪ್ಪ ನಾಗರ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕೊಪ್ಪಳ, ಮಲ್ಲಿಕಾರ್ಜುನಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ತಾಲೂಕು ಪಂಚಾಯತಿ ಗಂಗಾವತಿ, ಗೀತಾ ಪಂಡಿತ್ರಾವ್ ಚಿದ್ರಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬೀದರ್, ಗೀತಾ ಪಂಡಿತ್ರಾವ್ ಹೀಗೆ ಬಸವರಾಜ್ ದಡೆ ಸಗೂರು ಅವರು ಕೂಡ ಈ ರೀತಿ ಕಾರ್ಯಕ್ರಮದಲ್ಲಿ ವಹಿಸ್ಕೊಳ್ತಾ ಇರೋದು ಬಹಳಷ್ಟು ಮುಖ್ಯವಾಗಿದೆ. ಹಾಗೆ ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಿದ್ದಾರೆ. ಶಿವರಾಮೇಗೌಡ, ನಾಗಪ್ಪ ಸಾಲೋಣಿ ಹಾಗೂ ಶಿವರಾಜ್ ತಂಗಡಿ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ತಾ ಇದ್ದಾರೆ. ಎಚ್ ಎಸ್ ವಿಶ್ವನಾಥ ಮಾಜಿ ವಿಧಾನಸಭೆ ಸದಸ್ಯರು ಗಂಗಾವತಿ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಲಕ್ಷ್ಮಮ್ಮ ನೀರ್ಲೂಟಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ಹೆಮ್ಮೆಯಿಂದ ಹೇಳ್ಕೊಳ್ತದೆ. ಇವರು ನನ್ನ ಅಹಲ್ಯಾಬಾಯಿ ಹೋಳ್ಕರ್ ಸಂಘದ ಕನಗಿರಿಯ ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸಿಕೊಂಡಿರೋದು ಹೆಮ್ಮೆಯ ವಿಷಯ ಆಗಿದೆ. ಶ್ರೀಮತಿ ಜಿ ಸಂಗೀತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಡಾಕ್ಟರ್ ಬಿ ಕೆ ರವಿ, ರಿಜಿಸ್ಟರ್ ಬೆಂಗಳೂರು ವಿಶ್ವವಿದ್ಯಾಲಯ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಶ್ರೀ ಎಸ್ ನೀಲಪ್ಪ ಅಧ್ಯಕ್ಷರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಗಂಗಾವತಿ, ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಶ್ರೀ ಮಲ್ಲೇಶಪ್ಪ ಹೊರಪೇಟೆ ಆಯುಕ್ತರು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಗಂಗಾವತಿ, ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೋರ್ವರು ಕನಕಶ್ರೀ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು, ಶ್ರೀ ಟಿ ಬಿ ಬೆಳಗಾವಿ ಅಧ್ಯಕ್ಷರು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಯೋಜನೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಹೀಗೆ ಅನೇಕ ಗಣ್ಯಮದವು ಮತ್ತು ಇನ್ನು ಎಷ್ಟು ಜನ ಹೇಳಿದರೂ ಸಾಲದು, ಅಂತಹ ಗಣ್ಯ ಮಹೋದಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಹೆಮ್ಮೆಯ ಸರ್. ಇಂತಹ ಹೆಮ್ಮೆಯ ಕಾರ್ಯಕ್ರಮವನ್ನು ಮೆರವಣಿಗೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮವರೇ ಆದಂಥ ಹೆಮ್ಮೆಯ ಶ್ರೀಯುತರಾದಂತಹ ಮಾನ್ಯ ಶ್ರೀ ಪರಣ್ಣ ಮನವಳ್ಳಿ ಸರ್ ಅವರು ಕೂಡ ಮೆರವಣಿಗೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಮೆರವಣಿಗೆ ಉದ್ದೇಶ ಇಷ್ಟೇ, ಮಹಿಳಾ ಜಾಗೃತಿ ಆಗಬೇಕು, ಮಹಿಳೆಯರ ಅರಿವಿನ ಕಾರ್ಯಕ್ರಮ ಆಗಬೇಕು, ಮಹಿಳಾ ಸಬಲೀಕರಣ ಆಗಬೇಕು ಎಂಬ ಉದ್ದೇಶದಿಂದ ನಮ್ಮ ಗಂಗಾವತಿ ನಗರದಲ್ಲಿ ಚನ್ನಬಸವ ತಾತನವರ ಮಠದಿಂದ ಶಾರದಾ ಮಠ ಅಂದರೆ ಶಂಕರ ಮಠ ಜಯನಗರದಲ್ಲಿ ಇರುವ ತನಕನೂ ನಾವು ಮಹಿಳೆಯರ ಜಾಗೃತಿ ಮೆರವಣಿಗೆಯನ್ನು ನಾವು ಮಾಡ್ತಿದ್ವಿ. ಇಂತಹ ಮೆರವಣಿಗೆಯನ್ನು ನಮ್ಮ ಪರಣ್ಣ ಮನವಳ್ಳಿ ಸರ್ ಅವರು ಉದ್ಘಾಟನೆ ಮಾಡ್ತಿರೋದು ಬಹಳ ಹೆಮ್ಮೆಯ ವಿಷಯನೇ ಅಂತ ಹೇಳ್ತಿದ್ದೇನೆ. ಅನೇಕ ಗೋಷ್ಠಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತದೆ. ಮೊದಲಿಗೆ ಗೋಷ್ಠಿ ನನ್ನ ದೇಹ ನನ್ನ ಹಕ್ಕು ಎಂಬ ಮಂಡನೆಯನ್ನು ಉತ್ತಮವಾದಂಥ ಪ್ರಧಾನ ಮಂಡನೆ ಶ್ರೀಮತಿ ವಾಣಿ ಪೆರೂಡಿ ಸಾಮಾಜಿಕ ಕಾರ್ಯಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದ್ಬಿಟ್ಟು ಮಾಡ್ತಿದ್ದಾರೆ. ಅದಕ್ಕೆ ಪೂರಕ ಮಂಡನೆಯನ್ನು ಡಾಕ್ಟರ್ ಭಾಗ್ಯಲಕ್ಷ್ಮಿ ನಿರ್ದೇಶಕರು ಸಖಿ ಟ್ರಸ್ಟ್ ಇವರಿಂದ ಮಾಡ್ತಾ ಇದ್ದಾರೆ. ಹೀಗೆ ನನ್ನೊಂದಿಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋ ಶ್ರೀಮತಿ ಅನ್ನಪೂರ್ಣ ಕಂಬಳಿಯವರು, ಶ್ರೀಮತಿ ಕವಿತಾ ಮಠದವರು, ಶ್ರೀಮತಿ ಕೃಷ್ಣಬಾಯಿ ಅವರು, ಈ ರೀತಿಯಾದ ಮೊದಲನೇ ಗೋಷ್ಠಿ ಇರುತ್ತದೆ. ಎರಡನೇ ಗೋಷ್ಠಿ ನನ್ನ ಧ್ವನಿ ಮತ್ತು ನನ್ನ ಮತ ಅಂದರೆ ಮಹಿಳೆಯರದೇ ಆದಂತಹ ಗೋಷ್ಠಿಗಳಾದ್ದರಿಂದ ಪ್ರಧಾನ ಮಂಡಳಿಯನ್ನು ಡಾಕ್ಟರ್ ದು ಸರಸ್ವತಿ ಸಂಯೋಜಕರು, ಮಹಿಳಾ ಮತ್ತು ಸಂಗ್ರಹಾಲಯ ಅಕ್ಕಮ್ಮದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ಹೀಗೆ
ಅತ್ಯಂತ ಗಣ್ಯರು ಈ ಒಂದು ಕಾರ್ಯಕ್ರಮದ ಪ್ರಧಾನ ಮಂಡಳಿಯನ್ನ ಮಾಡ್ತಾ ಇರೋದು ಹೆಮ್ಮೆಯ ವಿಷಯವಾಗಿದೆ. ಪೂರಕ ಮಂಡಳಿನ ಡಾಕ್ಟರ್ ಚಂದ್ರಕಲಾ ಬಿದ್ದಿರಿ ಅವರು ಮಾಡ್ತಾ ಇದ್ದಾರೆ, ಪ್ರತಿಕ್ರಿಯೆನ ಶ್ರೀಮತಿ ಮಹಾದೇವಿ ಕಂಬಳಿ ಅವರು ಮಾಡ್ತಾ ಇದ್ದಾರೆ, ಹಾಗೂ ಸಾವಿತ್ರಿ ಗುರಿಕಾರ್ ಅವರು ಮಾಡ್ತಾ ಇದ್ದಾರೆ, ಶ್ರೀಮತಿ ವೇದಾವತಿ ಬೆಂಗಳೂರಿನವರು ಮಾಡ್ತಾ ಇದ್ದಾರೆ. ಹೀಗೆ ಮೊದಲನೇ ದಿನದ ಎರಡು ಗೋಷ್ಠಿಗಳನ್ನು ನಾವು ಮಾಡ್ತಿದ್ವಿ. ಅಂದು ಸಾಯಂಕಾಲ ವೈವಿಧ್ಯಮಯವಾದಂತಹ ರಾಜ್ಯದಿಂದ ಬರುವಂತಹ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ನಡೀತಾ ಇದೆ. ಗಾನವೈಭವ ದೀಪಕ ಶ್ರೀಕಾಂತ್ ಶಿವಮೊಗ್ಗದವರು ಮಾಡ್ತಾ ಇದ್ದಾರೆ, ನೃತ್ಯ ಸವಿತಾ ಸತ್ಯನಾರಾಯಣ ಸುಮತಿ ಅವರು ಮಾಡ್ತಾ ಇದ್ದಾರೆ, ಸಮೂಹ ಗಾಯನ ಸ್ವಪ್ನ ಸುರೇಶ್ ಮತ್ತು ತಂಡದವರು ಮಾಡ್ತಾ ಇದ್ದಾರೆ, ಜನಪದ ನೃತ್ಯ ಶ್ರೀಮತಿ ಜ್ಯೋತಿ ಎಸ್ ಕೆ ಗಂಗಾವತಿ ಅವರು ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಾದಂತಹ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಮ್ಮ ಸಾಂಸ್ಕೃತಿಕ ಕಣಜ ಅಂತಲೇ ನಾನು ಇವಾಗ ಘೋಷಣೆ ಮಾಡ್ತಾ ಇದ್ದೀನಿ. ಇಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಒಬ್ಬ ಉತ್ತಮ ಡಾಕ್ಟರೇಟ್ ಪಡೆದಂತಹ ಗೋಷ್ಠಿಗಳಲ್ಲಿ ಭಾಗವಹಿಸಿದಂತ ಕೂಡ ನನ್ನ ಅಕ್ಕ ತಂಗಿಯರು. ಇಂತಹ ಸಹೋದರತ್ವ ಭಾವನೆಯನ್ನ ಸಹೋದರಿತ್ವ ಭಾತೃತ್ವ ಭಾವನೆಯನ್ನ ಬೆಳೆಸುವುದೇ ಮುಖ್ಯ ಗುರಿಯಾಗಿದೆ. ಈ ಮೂಲಕ ನಾನೆಲ್ಲರಿಗೂ ಹೃತ್ಪೂರ್ವಕವಾಗಿ ಎಲ್ಲ ಸರ್ವ ನಾಗರಿಕರಿಗೂ ಕೂಡ ನನ್ನಿಂದ ಎಲ್ಲೋ ಒಂದ್ ಹತ್ರ ಬಂದು ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳೋದಕ್ಕೆ ಸಮಯ ಆಗಿರ್ಲಿಕ್ಕಿಲ್ಲ. ದಯವಿಟ್ಟು ಇದನ್ನೇ ತಾವು ಸ್ವಾಗತ ಅಂತ ಬಯಸ್ಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನ ಮಹಿಳೆಯರಿಗೋಸ್ಕರನೇ ನಮಗೋಸ್ಕರನೇ ಅವರ ಉನ್ನತಿಗೋಸ್ಕರನೇ ಬರಬೇಕು ಅಂತಂದು ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೇನೆ. ಗಂಗಾವತಿಯ ಹೆಮ್ಮೆಯ ಮತ್ತೊಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಿದ್ವಿ. ಇದು ಆಹ್ವಾನ ಪತ್ರಿಕೆ ತಮಗೆ ತೋರಿಸ್ತಾ ಇದ್ದೇನೆ. ಆಹ್ವಾನ ಪತ್ರಿಕೆಯನ್ನು ತಮಗೆ ನೀಡ್ತಿದ್ದೀನಿ ಅಂದ್ಕೊಂಡು ದಯವಿಟ್ಟು ಬರಬೇಕು. ಧನ್ಯವಾದಗಳು. ದಕ್ಷಿಣ ವಲಯದ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿ ಗ್ರಾಮೀಣ ಪ್ರದೇಶದ ಮತ್ತು ನಗರ ಪ್ರದೇಶದ ಎಲ್ಲ ಮಹಿಳಾ ಬಾಂಧವರು ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗಿ. ನಮಸ್ಕಾರ, ನಾನು ಜಯಲಕ್ಷ್ಮಿ ಮಲ್ಲಿಕಾರ್ಜುನ ಅಂದ್ಬಿಟ್ಟು ಅಹಲಿಬಾಯ್ ಹೋಳ್ಕರ್ ಮಹಿಳಾ ಪರಿಷತ್ನ ಕೊಪ್ಪಳ ಜಿಲ್ಲೆಯ ತಾಂತ್ರಿಕ ನಿರ್ದೇಶಕರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಗಂಗಾವತಿಯಲ್ಲಿ ನಡೀತಕ್ಕಂಥ ದಕ್ಷಿಣ ವಲಯದ ರಾಷ್ಟ್ರೀಯ ಮಟ್ಟದ ಮಹಿಳಾ ಸಮ್ಮೇಳನ 2020 ನಡೀತಾ ಇದೆ. ಅದು ಗಂಗಾವತಿಯಲ್ಲಿ ನಡೀತಾ ಇದೆ. ಇದೇ ಜಯನಗರದಲ್ಲಿ ಶಂಕರಮಠದಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಆದ ಕಾರಣ ಬೆಳಿಗ್ಗೆ 8 ಗಂಟೆಗೆ 29 ಅಂದರೆ ನಾಳೆ ಮಲ್ಲಿಕಾರ್ಜುನ ಮಠದಿಂದ ಮೆರವಣಿಗೆಯನ್ನ ಮಾಡ್ತಾ ಇದ್ದೀವಿ. ಇದರ ಉದ್ಘಾಟನೆಯನ್ನ ನಮ್ಮ MLA ಸಾಹೇಬರಾಗಿರ್ತಕ್ಕಂಥ ಪರಣ ಮನವಳ್ಳಿ ಅವ್ರು ಮಾಡ್ತಾ ಇದ್ದಾರೆ. ಈ ಮೆರವಣಿಗೆಯು ನಮ್ಮ ಶಂಕರಮಠಕ್ಕೆ ತಲುಪ್ತಾ ಇದೆ. ಬೆಳಿಗ್ಗೆ 8 ಗಂಟೆಗೆ ಎಲ್ಲಾ ಮಹಿಳಾ ನನ್ನ ಸೋದರ ಸೋದರಿಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾದಂಥ ಎಲ್ಲಾ ಉನ್ನತ ಅಧಿಕಾರಿಗಳು ಮತ್ತು ನಮ್ಮ ಹಿರಿಯ ನಾಯಕರು ಕೂಡ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಮೂಲತಃ ಇದರ ಉದ್ದೇಶ ಮಹಿಳೆಯರನ್ನ ಉತ್ತೇಜನ ಕೊಡೋದು ಮತ್ತು ಅವ್ರಿಗೆ ಸಹಕಾರವನ್ನ ಕೊಡೋದು. ಜ್ಯೋತಿ ಅಂತೇಳಿ ಹಾಲೇಬಾಯಿ ಹುಳ್ಕರ್ನ ಗಂಗಾವತಿ ತಾಲೂಕಿನ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾಳೆ ಅಂದ್ರೆ 29/2020 ಶನಿವಾರದಂದು ಕರ್ನಾಟಕ ರಾಜ್ಯ ಅಹಲ್ಯಬಾಯಿ ಹುಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಹಾಗೂ ಮಾನವತಾವಾದಿ ಕನಕದಾಸ್ ಟ್ರಸ್ಟ್ ಇವರ ಅಡಿಯಲ್ಲಿ ನಾವು ದಕ್ಷಿಣ ವಲಯ ರಾಷ್ಟ್ರೀಯ ಮಹಿಳಾ ಸಮ್ಮೇಳನ 2020 ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ಜನಗಳು ಹಾಗೂ ಎಲ್ಲ ಮಹಿಳೆಯರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ತಾತನ ಮಠದಲ್ಲಿ ಮಹಿಳಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದು ಇದಕ್ಕೆ ಗಂಗಾವತಿ ಶಾಸಕರಾದ ಮಾನ್ಯ ಶ್ರೀ ಪರಣ ಈಶ್ವರಪ್ಪ ಮುನ್ನೋಳಿಯವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನನ್ನ ಪರಿಷತ್ತಿನ ಸದಸ್ಯರ ಪರವಾಗಿ ನನ್ನ ಪರವಾಗಿ ಹಾಗೂ ಜಿಲ್ಲಾ ನಿರ್ದೇಶಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮಸ್ತೆ, ನಾನು ಶೋಭಾ ಪರಶುರಾಮ್ ಸಾಲೋಣಿ ಅಂತ ಕಾರ್ಟಿಗೆ ವತಿಯಿಂದ ಬಂದಿದ್ದೇನೆ. ದಕ್ಷಿಣ ವಲಯ ರಾಷ್ಟ್ರೀಯ ಮಹಿಳಾ ಸಮ್ಮೇಳನ 2020 ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ನಮ್ಮೆಲ್ಲ ಆಲಮತ ಸಮಾಜದಿಂದ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ವರು ಪ್ರತಿಯೊಬ್ಬರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಗ್ರಾಮದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಾರಾ ಕಾರ್ಟ್ಕಿಯ ಅಧ್ಯಕ್ಷೆ ನಾನು. ದಕ್ಷಿಣ ವಲಯದ ರಾಷ್ಟ್ರೀಯ ಮಹಿಳಾ ಸಮ್ಮೇಳನಕ್ಕೆ ಸರ್ವರಿಗೂ ಸುಸ್ವಾಗತಗಳು. ಮಹಿಳೆಯರು ಮೀನಾಕ್ಷಿ ಅಂತ ನಾವು ಕಾರ್ಟ್ಕಿಯಿಂದ ಕುರುಬರ ಸಂಘದ ನಿರ್ದೇಶಕರು. ನಾವು ಈ ಮಹಿಳೆಯರ ಸಂಬಂಧಪಟ್ಟಂತ ಫಂಕ್ಷನ್ ದಕ್ಷಿಣ ವಲಯ ರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಎಲ್ಲರೂ ಭಾಗವಹಿಸಬೇಕೆಂದು ವಿನಂತಿ.
ಪ್ರೌಢಶಾಲೆ ಮಕ್ಕಳಲ್ಲಿರುವ ಕೌಶಲ್ಯ, ಕಲೆ ಮತ್ತು ವಿಜ್ಞಾನ ಸಾಮರ್ಥ್ಯವನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಇಲಾಖೆಗಳು ಮಾಡುತ್ತಿವೆ ಎಂದು ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಗಂಗಪ್ಪ ತಿಳಿಸಿದ್ದಾರೆ. ಅವರು ಗಂಗಾವತಿ ನಗರದ ಎಂಎನ್ಎಂ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳ ವಿಜ್ಞಾನ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಾವು ವಿಶೇಷವಾಗಿ ಪ್ರತಿಭಾ ಕಾರಂಜಿ ಅಂತ ಕರಿತಾ ಇದೀವಲ್ಲ, ನಾವು ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತೇವಲ್ಲ, ಅದಕ್ಕೆ ಸಮಾನವಾದಂಥ ಕಾರ್ಯಕ್ರಮ ನಮ್ಮಲ್ಲಿ ಕೂಡ ನಾವು ಮಾಡ್ತಾ ಇದ್ವಿ. ಬಾಲಭವನ ಸೊಸೈಟಿಯಿಂದ ಎಷ್ಟೋ ಮಕ್ಕಳಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಲ್ಲಿರ್ತಕ್ಕಂಥ ಕಲೆ, ಸಾಹಿತ್ಯ ಮತ್ತು ಬರವಣಿಗೆ ಸಾಮರ್ಥ್ಯ ಇರ್ಬೋದು, ಹಾಡಿನ ಸಾಮರ್ಥ್ಯ ಇರ್ಬೋದು, ಅಥವಾ ಸೃಜನಶೀಲ ಸಾಮರ್ಥ್ಯಗಳನ್ನು ಕೂಡ ನಾವು ಗುರುತಿಸಿ ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಗಂಗಾವತಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ನಾವು ಈಗಾಗಲೇ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ, ಜಿಲ್ಲಾ ಮಟ್ಟಕ್ಕೆ ಕೂಡ ಆಯ್ಕೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತುಕೊಂಡಿರ್ತಕ್ಕಂಥ ನಮ್ಮ ಬಿ ಯು ಸರ್ ಸೋಮಶೇಖರ್ ಗೌಡರು ಮತ್ತು ಅವರ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಯ ಮುಖ್ಯ ಗುರುಗಳು, ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಮತ್ತು ಸಿಬ್ಬಂದಿಯವರು ನಮ್ಮ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಮ್ಮ ಇಲಾಖೆಯಿಂದ ನಿಮ್ಮ ಚಪ್ಪಾಳೆಯ ಮೂಲಕ ಧನ್ಯವಾದಗಳು. ಈ ದಿನ ವಿಶೇಷವಾಗಿ ಅಂತಂದ್ರೆ ಸಾಂಸ್ಕೃತಿಕ ವಿಭಾಗ ಬಿಟ್ಟು ನಾವು ಈ ದಿನ ಮಕ್ಕಳ ವಿಜ್ಞಾನ ಹಬ್ಬ ಅಂತ ನಾವು ಕರಿತಾ ಇದ್ದೀವಿ. ಈ ವಿಜ್ಞಾನ ಹಬ್ಬದಲ್ಲಿ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ತಾಂತ್ರಿಕ ಕೌಶಲ್ಯಗಳು, ವಿಜ್ಞಾನದ ಆವಿಷ್ಕಾರಗಳು ಏನಾದರೂ ಇದ್ರೆ ಮಕ್ಕಳನ್ನ ನಾವು ಗುರುತಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಿ ಅವರಿಗೆ ಪ್ರೋತ್ಸಾಹ ಅಷ್ಟೇ ಅಲ್ಲ, ಅವರಿಗೆ ಒಂದು ಧನ ಸಹಾಯ ಕೂಡ ನಾವು ಮಾಡ್ತಾ ಇದ್ವಿ. ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೂಡ ಆಯ್ಕೆ ಆದರೆ ಅವರಿಗೆ ನಮ್ಮ ಇಲಾಖೆಯಿಂದ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ನಾವು ಭರಿಸಿ ಆ ಮಕ್ಕಳಿಗೆ ಎಲ್ಲ ಅನುಕೂಲಗಳನ್ನು ಮಾಡ್ತೀವಿ. ಈ ದಿನ ಏನು ನಮ್ಮ ವಿಜ್ಞಾನ ಚಟುವಟಿಕೆ ಕಾರ್ಯಕ್ರಮವನ್ನು ನಮ್ಮ ಶ್ರೀಮತಿ ಪಾರ್ವತಮ್ಮ ಬಿ ಮಹಿಳಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ನಮ್ಮ ಜೊತೆಯಲ್ಲಿ ಸಂಯೋಜನೆಯಿಂದ ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೇರೆ ಬೇರೆ ಶಾಲೆಗಳಿಂದ ಪ್ರತಿನಿಧಿಸತಕ್ಕಂಥ ಮಕ್ಕಳು ಮಕ್ಕಳ ವಿಜ್ಞಾನದಲ್ಲಿಯೂ ಸಹ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ
ಈಗೆಲ್ಲ ನಮಗೆ ಭಯದ ವಾತಾವರಣ ಹೋಗಿಬಿಟ್ಟಿದೆ. ಮೊದಲೆಲ್ಲ ಇತ್ತು ಪರೀಕ್ಷೆಗಳಲ್ಲಿಯೂ ಸಹ ಭಯ, ಯಾವುದಾದ್ರೂ ಒಂದು ಸೃಜನಶೀಲತೆಯಿಂದ ಕೂಡಿರ್ತಕ್ಕಂಥ ವರ್ಕ್ಗಳನ್ನು ಮಾಡಬೇಕಾದ್ರೂ ಭಯ ಇತ್ತು. ಈಗಿಲ್ಲ, ಎಲ್ಲವನ್ನು ನಮ್ಮ ಇಲಾಖೆಗಳು ಮತ್ತು ಇನ್ನಿತರ ಇಲಾಖೆಗಳು ಎಲ್ಲವೂ ಮಕ್ಕಳಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನು ಗುರುತಿಸ್ತಾ ಇದೆ. ಇದು ಆದ್ದರಿಂದನೇ ಈ ಒಂದು ವರ್ಲ್ಡ್ ಬಹಳ ಸೂಕ್ತವಾಗಿದೆ ಅಂತ ನನ್ನ ಭಾವನೆ. ಮಕ್ಕಳ ವಿಜ್ಞಾನ ಹಬ್ಬ ಅನ್ನೋದು ಬಹಳ ಸೂಕ್ತವಾಗಿರತಕ್ಕಂಥದ್ದು. ನೋಡಿ, ಇದು ತಾಲೂಕು ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಅನ್ಕೊಂಡಿರೋದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ತುಂಬ ಸಂತೋಷ ಆಗಿದೆ. ಮಕ್ಕಳಲ್ಲಿರ್ತಕ್ಕಂತಹ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ, ತಮ್ಮಲ್ಲಿರ್ತಕ್ಕಂತಹ ಸೃಜನಶೀಲತೆಯನ್ನು ಮಕ್ಕಳು ಎಕ್ಸ್ಪ್ರೆಸ್ ಮಾಡ್ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ನಮ್ಮ ಎಸ್ ಪಿ ಡಿ ಅವರು, ಡಾಕ್ಟರ್ ಎಂ ಟಿ ರೇಜುರು. ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಭಾರತ ಸರ್ಕಾರದ ಒಂದು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದಂಥ ವ್ಯಕ್ತಿ ಅಂದರೆ ನಮ್ಮ ಎಸ್ ಪಿ ಡಿ ಅವರು. ಆ ಒಂದು ಮಕ್ಕಳ ವಿಜ್ಞಾನ ಹಬ್ಬ ಕಾನ್ಸೆಪ್ಟನ್ನು ತೆಗೆದುಕೊಂಡ್ಬೋದು. ಮಕ್ಕಳಲ್ಲಿ ಅಂತ ಎಂ ಎ ಮಾಡಿದ್ದೀವಿ, ಪಿ ಎಚ್ ಡಿ ಮಾಡಿಕೊಂಡಿದ್ದೀವಿ, ಆದರೆ ಭೂಮಿಯನ್ನು ತಿರುಗುವುದನ್ನು ಸ್ಪಷ್ಟವಾಗಿ ಕಾಣಿಸ್ತಾ ಇರತಕ್ಕಂಥದ್ದನ್ನು ಒಂದು ಚೆಂಡಿನ ಮುಖಾಂತರ, ಸರಳ ಪ್ರಯೋಗದ ಮುಖಾಂತರ ನಮ್ಮ ಮಕ್ಕಳ ವಿಜ್ಞಾನ ಹಬ್ಬ ಮಾಡಿ ತೋರಿಸ್ತೀವಿ. ಇದು ಎಲ್ಲರಿಗೂ ಗೊತ್ತಿರ್ತದೆ. ಸೃಜನಾತ್ಮಕ ಒಂದು ಪ್ರದರ್ಶನಗಳನ್ನು ಹಾಗೂ ವಿವಿಧ ರೀತಿಯ ವಿಜ್ಞಾನ ಚಟುವಟಿಕೆಗಳಲ್ಲಿ ಸಂಶೋಧನೆ ಮಾಡುವುದರ ಮೂಲಕ ಮಕ್ಕಳಲ್ಲಿ ಒಂದು ಹೊಸದನ್ನು ಸೃಜನಾತ್ಮಕ ಒಂದು ಕಲೆಯನ್ನು ಅಭಿವೃದ್ಧಿಗೊಳಿಸೋಸ್ಕರ ಅವರಲ್ಲಿ ಈ ಒಂದು ಇದು ತನ್ನ ಪಠ್ಯದ ಜೊತೆಗೆ ಈ ಒಂದು ಕಲೆಯನ್ನು ವೃದ್ಧಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಆಶೀರ್ವಾದಂತಹ ಎಲ್ಲ ನನ್ನ ಹಿಂದಿಯ ಶಾಲೆಯ ಮುಖ್ಯೋಪಾಧ್ಯಾಯರು, ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಾಗೂ ಇಲ್ಲಿ ಭಾರತ ವಿಜ್ಞಾನ ಸಂಸ್ಥೆಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಹಾಗೂ ನನ್ನ ಮುದ್ದು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಹೆಚ್ಚು ಹೆಚ್ಚು ನಿಜಕ್ಕೂ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ಈ ಒಂದು ಕಾರ್ಯಕ್ರಮ ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡೋದು ನಿಜಕ್ಕೂ ಶ್ಲಾಘನೀಯವಾದಂಥ ಕಾರ್ಯಕ್ರಮ. ಏಕೆಂದರೆ ಮಕ್ಕಳಲ್ಲಿ ಅನೇಕ ವಿಚಾರಗಳು ಇರ್ತವೆ, ಅವುಗಳನ್ನು ಸಂಶೋಧನೆಗಳ ಮೂಲಕ ಅಥವಾ ವಿಜ್ಞಾನದ ಪ್ರಯೋಗಗಳ ಮೂಲಕ ಅಥವಾ ಮಕ್ಕಳಲ್ಲಿರುವಂಥ ಒಳ್ಳೆಯ ಜ್ಞಾನವನ್ನು ಹೊರಗೆ ತರಬೇಕಾದ್ರೆ ಇಂಥ ಒಂದು ಅವಕಾಶಗಳ ಅವಶ್ಯಕತೆ ಇದೆ. ಇಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಸಂಸ್ಥೆ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಷ್ಟೋ ಸೂಕ್ತವಾಗಿರ್ತವೆ. ಆ ಸೂಕ್ತಕ್ಕೆ ಅವಕಾಶ ಇಂಥ ವೇದಿಕೆಗಳು ಬಹಳ ಮಹತ್ವ. ಇಂಥ ಒಂದು ಆಯೋಜನೆ ಮಾಡಿದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮ ಸಂಘದ ವತಿಯಿಂದ ಮತ್ತು ಪ್ರೌಢಶಾಲಾ ವಿಭಾಗದಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂತಹ ಉತ್ತಮ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಮಕ್ಕಳಲ್ಲಿ ವಿಜ್ಞಾನ ಇವತ್ತಿನ ನೋಡಿ, ಅದು ಮಕ್ಕಳ ವಿಜ್ಞಾನ ಹಬ್ಬ ಹಬ್ಬದಂತೆ ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತವಾದಂಥ ವಿಜ್ಞಾನ ಸಂಶೋಧನೆಗಳಾಗಲಿ ಅವರ ಕೌಶಲ್ಯಗಳಾಗಲಿ ಸೃಜನಶೀಲತೆಯಾಗಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವಾಗ ಶಿಶು ಅಭಿವೃದ್ಧಿ ಇಲಾಖೆ ಕೂಡ, ಸರ್ಕಾರ ಕೂಡ, ಇಲಾಖೆ ನಮ್ಮ ಶಿಕ್ಷಣ ಇಲಾಖೆ ಅಂತೂ ಬಹಳ ಹೆಚ್ಚಿನ ಮಹತ್ವವನ್ನು ಈ ವರ್ಷದಲ್ಲೇ ಪ್ರಸ್ತುತ ವರ್ಷದಲ್ಲೇ ಅಂತ ಕ್ರಿಯಾಶೀಲರಾಗಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.